ಇವರು ಜೀವನದಲ್ಲಿ ಕನಸನ್ನು ಕಂಡವರು ಕನಸನ್ನು ನನ್ಸು ಮಾಡುವಂಥ ನಿಟ್ಟಿನಲ್ಲಿ ಗುರಿಯನ್ನ ಬೆನ್ನತ್ತಿ ಸಾಧಿಸಿ ತೋರಿಸಿದಂಥವರು ಈ ಮೂಲಕ ಈ ಮೂಲಕ ಕೇವಲ ನಾಡಿಗೆ ಮಾತ್ರ ಅಲ್ಲ ದೇಶಕ್ಕೆ ಮಾದರಿಯಾದಂತಹ ವ್ಯಕ್ತಿ ದ ಒನ್ ಅಂಡ್ ಓನ್ಲಿ ಶಾಂತಲಾ ಗ್ರೂಪ್ ಆಫ್ ಕಂಪೆನೀಸ್ ನ ಮಾಲೀಕರಾದಂತಹ ರುದ್ರೇಗೌಡ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸೆಟ್ನಲ್ಲಿ ಆಸೀನರಾಗಿದ್ದಾರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆರಂಭದಲ್ಲಿ ಸಣ್ಣ ಪ್ರಮಾಣದಲ್ಲಿ ಶುರು ಆಗುತ್ತೆ ಈಗ ಏಳೆಂಟು ಸಮೂಹ ಸಂಸ್ಥೆಗಳು ಅಂದರೆ ಅಡಿನಲ್ಲಿ ಬೇರೆ 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 ಸಂಸ್ಥೆಗಳು ಈ ಒಂದು ಆಲೋಚನೆ ಅದು ಅದೇ ಶುರು ಆಯಿತು ಸರ್ ನಮ್ಮ ಸ್ನೇಹಿತರೆಲ್ಲ ಕೆಲವರು ಬಂದರು ಈ ಉದಾಹರಣೆಗೆ ಮಹೇಂದ್ರಪ್ಪನವರು ಈ ಥರ ಸುಮಾರು ಜನ ಅಂದರೆ ಇವರಲ್ಲದೇ ಬೇರೆಯವರೆಲ್ಲ ನಿಮಗೆ ಬೇಕಿದ್ದರೆ ನಾವು ಇನ್ವೆಸ್ಟ್ ಮಾಡ್ತೀವಿ ನಿಮ್ಮ ಕಂಪ್ನಿಗಳಲ್ಲಿ ಅಂತ ಅವಾಗ ನಾವು ಒಂದು ಆಲೋಚನೆ ಮಾಡಿದ್ವಿ ನಮಗೆ ಈಗ ಬೇಕಾಗಿರೋದು ಇಲ್ಲೊಂದು ದೊಡ್ಡ ಟೀಮ್ ತಯಾರು ಮಾಡಬೇಕು ಅದಕ್ಕೆ ಯಾರಿಗೆ ಇನ್ವೆಸ್ಟ್ ಮಾಡಿ ಇಂಡಸ್ಟ್ರಿನಲ್ಲಿದ್ದು ಅವರು ಇಂಡಸ್ಟ್ರಿನ ಅವ್ರು ನೋಡ್ಕೊಳ್ಳೋ ಮನಸ್ಥಿತಿ ಇದೆ ಅಂಥವ್ರಿಗೆ ಎನ್ಕರೇಜ್ ಅಂತ ಒಂದು ಡಿಶನ್ ತೊಗೊಂಡೆ ಅದು ನನ್ನ ವೈಯಕ್ತಿಕ ಅದು ಯಾಕಂದರೆ ಇಲ್ಲೇನೂ ಇರಲಿಲ್ಲ ಇಲ್ಲೊಂದು ಒಳ್ಳೆಯ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡಬೇಕಾಗಿತ್ತು ಹಾಗಾಗಿ ಮನೆ ಒಬ್ಬೊಬ್ಬರೇ ಬಂದವರಿಗೆ ನಾವೇನು ಮಾಡಿದ್ವಿ ಅಂದರೆ ನೀವು ಇಂಡಸ್ಟ್ರಿ ಶುರು ಮಾಡಬೇಕಂದ್ರೆ ನೀವು ಇನ್ವೆಸ್ಟ್ ಮಾಡಿ ನಾವು ಇನ್ವೆಸ್ಟ್ ಮಾಡ್ತೀವಿ ನಿಮಗೆಲ್ಲ ರೀತಿ ಸಹಕಾರ ಸರ್ಕಾರದಲ್ಲಿ ಆಗಬೇಕಾದ ಕೆಲಸಗಳು ಬ್ಯಾಂಕಲ್ಲಿ ಮತ್ತು ಇನಿಷಿಯಲ್ ಪ್ರೊಡಕ್ಷನ್ ಡೆವಲಪ್ಮೆಂಟ್ಸ್ ನಾವು ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ ನಂತರ ನೀವು ಮಾಡ್ಕೊಂಡು ಹೋಗ್ಬೇಕು ಅಂತ ಆ ಥರ ಒಂದಿಷ್ಟು ಜನ ಬಂದರು ಆಲಪ್ನರು ಅಂತ ಅವರು ಮೈಸೂರು ಕೀಲಾಸ್ಕಾರ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಅವರಿಗೆ ಐವತ್ತೈದು ವರ್ಷ ಒಂದು ದಿವಸ ರಾತ್ರಿ ಹನ್ನೊಂದು ಗಂಟೆ ಫೋನ್ ಮಾಡಿದರು ನನಗೆ ಏನೋ ಸ್ವಲ್ಪ ತೊಂದರೆ ಆಗ್ತಾಯಿರೋ ಕಾಣುತ್ತೆ ನಿಮ್ಮಲ್ಲಿ ಬರ್ಬೋದಾ ನಾನು ಅಂತ ಬನ್ನಿ ಅಂದೆ ಬನ್ನಿ ನಾನು ನಿಮಗೆ ಅವಕಾಶ ಮಾಡಿಕೊಡ್ತೀನಿ ಆಲೋಚನೆ ಮಾಡೋಣ ಫಸ್ಟು ನಮಗೆ ನೀವು ಕನ್ಸಲ್ಟೆಂಟ್ ಆಗಿರಿ ಅಂತೇಳಿ ಆ ಥರ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬಂದವರು ಇಲ್ಲಿ ಅವರವರದೇ ಇಂಡಸ್ಟ್ರಿಗಳ ಸ್ಥಾಪನೆ ಮಾಡಿ ಒಂದು ಐವತ್ತರವತ್ತು ಜನ ಎಂಟ್ರಪ್ರನರ್ಸನ್ನ ಡೆವಲಪ್ ಮಾಡಿದ್ವಿ ಆ ಥರ ವ್ಯಕ್ತಿತ್ವ ಭಾಳ ಅಪರೂಪ ಅಂದರೆ ಎಲ್ರಿಗೂ ಏನಿರುತ್ತೆ ಅಷ್ಟು ಮುಂದೆ ಬಂದರೆ ಸಾಕು ನನ್ನ ಅಷ್ಟು ನೋಡಿದ್ರೆ ಸಾಕು ಅಂತ ಬಟ್ ಈ ನನಗೆ ಇಲ್ಲಿಗೆ ಬರೋದ್ಕಿಂತ ಮೊದಲು ಅವ್ರು ಕಿರ್ಲೋಸ್ಕರ್ನಲ್ಲಿ ಕಲೀಗಾಗಿದ್ದರು ನಾನು ಐ ವಾಸ್ ವೈಸ್ ಪ್ರೆಸಿಡೆಂಟ್ ದೇರ್ ಇನ್ ಕಿರ್ಲೋಸ್ಕರ್ ಸೊ ಇ ವಾಸ್ ಅ ಜನರಲ್ ಮ್ಯಾನೇಜರ್ ಸೊ ಅಲ್ಲಿಗಿದ್ದಾಗಲೇ ಅವರು ಇಲ್ಲಿ ಶಾಂತಲಾಗಿ ಬಂದು ಮಾಡುವಾಗ ಕರೆದ್ರು ನನಗೆ ಏನೋ ಒಂದು ಮಾಡೋಣ ಬರ್ತೀರಾ ಅಲಪ್ನವ್ರೆ ಅಂತ ನಾನು ಹೇಳಿದೆ ಅವಾಗ ಐ ವಾಸ್ ನಾಟ್ ಪ್ರಿಪೇರ್ಡ್ ಅಂದರೆ ಫೈನಾನ್ಷಿಯಲ್ ಭಾಳ ಕ ಇದು ಇರಲಿಲ್ಲ ನಾನು ಹೇಳಿದೆ ನೋಡೋಣ ಗಿವನ್ ಎನ್ ಆಪರ್ಚುನಿಟಿ ಮುಂದೆ ಏನಾದರೂ ಸ ಸಾಧ್ಯವಾದರೆ ಬರೋಣ ಅಂತ ಹೇಳಿ ಆಫ್ಟರ್ ಟೆನ್ ಇಯರ್ಸ್ ಐ ವಾಲೆಂಟಿಯರ್ಡ್ ನೋಡೋಣ ಅವಾಗ ಅಟ್ ದಿ ಏಜ್ ಆಫ್ ಫಿಫ್ಟಿ ಸಿಕ್ಸ್ ಐ ವೆಂಚರ್ಡ್ ಫಾರ್ ಎಂಟ್ರಪ್ರಿನರ್ಶಿಪ್ ಥ್ರೂ ಹಿಮ್ ಐ ಅವಾಗ ಅವರು ಏ ಇಲ್ಲೇ ಇಲ್ಲ ಬರ್ರಿ ನೀವು ಐ ಆಮ್ ಇತ್ತು ಡೋಂಟ್ ವರಿ ಅಬೌಟ್ ಇಟ್ ಲೆಟ್ ಅಸ್ ಸ್ಟಾರ್ಟ್ ಅಂತ ಹೀಗೆ ಹೇಳಿ ಅವರು ನಾವು ಮಾಡಿದ್ರು ಅದಕ್ಕೆ ನಾನು ಹೇಳಿದೆ ಅಂದರೆ ಐ ಬಿಕೇಮ್ ಅನ್ ಎಂಟರ್ಪ್ರಿನರ್ ಅಟ್ ದಿ ಏಜ್ ಆಫ್ ಫಿಫ್ಟಿ ಸಿಕ್ಸ್ ಬಿಕಾಸ್ ಆಫ್ ಹಿಮ್ ನಾಟ್ ಓನ್ಲಿ ಮಾರಲಿ ಫೈನಾನ್ಷಿಯಲಿ ಟೆಕ್ನಿಕಲಿ ಎವ್ರಿಥಿಂಗ್ ಈ ಸಪೋರ್ಟೆಡ್ ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ತಾನು ಜೊತೆಗೆ ಇನ್ನೊಬ್ಬರನ್ನು ಬೆಳೆಸೋದೇನಿದೆಯಲ್ಲ ದ್ಯಾಟ್ ಈಸ್ ದ ಮೋಸ್ಟ್ ವಾಟ್ ಐ ಕೆನ್ಸೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಎ ಪರ್ಸನ್ ಅದು ಇವರಲ್ಲಿದೆ ಶುರು ಮಾಡ್ತೀರಿ ಸಣ್ಣದಾಗಿ ಸಕ್ಸಸ್ ಸಿಗ್ತಾ ಬರುತ್ತೆ ಟರ್ನ್ ಓವರ್ ಆಗ್ತಾ 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 ನೀವು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರ್ತೀರಿ ಸೊ ಅಂತ ಸಂದರ್ಭದಲ್ಲಿ ನಾನೇ ಮಾಡಬಹುದು ಅಥವಾ ಬೇರೆಯವ್ರನ್ನ ಕೆಲಸ ತಗೊಂಡು ಕೆಲಸ ತಗೋಬಹುದು ಅಂತ ಆಲೋಚನೆ ಹೊರತುಪಡಿಸಿ ತಾವು ಸಾಕಷ್ಟು ತಾವು ಉದ್ಯಮಿಗೆ ಕೂಡ ನೀವು ಇಲ್ಲಿ ಸೃಷ್ಟಿ ಮಾಡಿದಿರಿ ಸೊ ಈ ಒಂದು ಆಲೋಚನೆ ಹೇಗೆ ಬಂತು ಸರ್ ತಮಗೆ ಆದನು ದುಡ್ಡಿಗೆ ಅಪಾಪಿಸ್ತಾ ಇರ್ತಾನೆ ಇಂಡಸ್ಟ್ರಿಯಲಿಸ್ಟ್ ದೇಶ ಜನ ಸಮಾಜ ಪ್ರಾಡಕ್ಟು ಪ್ರಾಡಕ್ಟ್ ಕ್ವಾಲಿಟಿ ಅಂತ ನನಗೆ ಸಾಧಾರಣ ಕುಟುಂಬದಿಂದ ಬಂದವರಿಗೆ ಆಸ್ಪಿರೇಷನ್ಸ್ ನಮ್ಮದೇನು ಕಾರ್ ಬೇಕು ಅದು ಬೇಕು ಇದು ಬೇಕು ಅಂತಿರಲ್ಲ ನಮಗೆ ಹೆಚ್ಚೆಚ್ಚು ಜನ ಕೆಲಸ ಮಾಡಿದಷ್ಟು ಹೆಚ್ಚು ನಮಗೆ ಸಮಾಧಾನ ಸಂತೋಷ ಆಗುತ್ತೆ ಹಾಗಾಗಿ ನಮ್ಮ ಗುರಿ ಏನಿತ್ತಂದರೆ ಒಳ್ಳೆ ಪ್ರಾಡಕ್ಟ್ಸ್ ಮಾಡಬೇಕು ಹೆಚ್ಚೆಚ್ಚು ಯುವಕರಿಗೆ ಕೆಲಸ ಕೊಡಬೇಕು ಅನ್ನೋದಿತ್ತು ಬಿಟ್ಟರೆ ಭಾಳ ದುಡ್ಡು ಮಾಡಬೇಕು ಅನ್ನೋ ಆಸೆ ಖಂಡಿತ ಇರಲಿಲ್ಲ ಈಗ ಇವತ್ತು ನಿಮಗೆ ಮಾಹಿತಿ ಕೊಡೋದಾದರೆ ನಾಲ್ಕು ಲಕ್ಷ ಶೇರ್ ಕ್ಯಾಪಿಟಲಿಂದ ಶುರುವಾಗಿದ್ದು ಇವತ್ತು ನಮ್ಮ ಎಲ್ಲ ಗ್ರೂಪ್ದು ನಲವತ್ತೆರಡು ಕೋಟಿ ಶೇರ್ ಕ್ಯಾಪಿಟಲ್ ಇದೆ ಫಿಕ್ಸ್ಡ್ ಎಸೆಟ್ಸು ಇನ್ನೂರೈವತ್ತು ಕೋಟಿ ಇದೆ ಅಂದರೆ ಲ್ಯಾಂಡು ಬಿಲ್ಡಿಂಗು ಮಿಷಿನರಿ ಸೇರಿ ನಾವು ಸುಮಾರು ಇನ್ನೂರ ಎಂಬತ್ತು ಮುನ್ನೂರು ಕೋಟಿ ಟರ್ನ್ ಓವರ್ ಮಾಡ್ತಾ ಇದಕ್ಕಿಂತ ಇನ್ನೇನು ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಒಂದೊಂದೇ ಒಂದೊಂದೇ ಆ್ಯಡ್ ಆಗ್ತಾ ಬರುತ್ತೆ ಎಷ್ಟು ಸಮಸ್ಯೆಗಳಿದೆ ನಿಮ್ಮ ಶಾಂತಲಾ ಗೋಪಾಡಿನಲ್ಲಿ ಸೊ ಒಟ್ಟೊಂದು ಹತ್ತು ಇಂಡಸ್ಟ್ರಿಗಳು ಕಾರ್ಪೊರೇಟ್ ಅಂದರೆ ಪ್ರೈವೇಟ್ ಲಿಮಿಟೆಡ್ ಇರುವಂಥದ್ದು ಅದು ಸುಮಾರು ಸಾವಿರದ ಆರುನೂರು ಜನ ಏಳ್ನೂರು ಜನ ಡೈರೆಕ್ಟ್ ಎಂಪ್ಲಾಯ್ಮೆಂಟು ಮತ್ತೊಂದು ಸಾವಿರ ಜನ ಇನ್ಡೈರೆಕ್ಟ್ ಎಂಪ್ಲಾಯ್ಮೆಂಟ್ ಇರ್ಬೋದು ಹ್ಯಾಂಡ್ಲಿಂಗು ಫಿಟ್ಲಿಂಗು ಗ್ರೈಂಡಿಂಗು ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಈ ಭಾಗದ ಜನರಿಗೆ ಯುವಕರುಗಳಿಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದೀರಿ ಅವರು ಇಂಜಿನಿಯರ್ ಇಲ್ಲ ಇಲ್ಲದಿದ್ರು ಕೂಡ ಅವ್ರು ಕರ್ಕೊಬಂದು ನೀವು ಇಂಜಿನಿಯರ್ ಕೂಡ ಮಾಡಿದ್ದೀರಿ ಸಾಕಷ್ಟು ಜನಕ್ಕೆ ಬದುಕೊಡಿ ಎಷ್ಟು ಎಷ್ಟು ನಂಬರ್ ಕೆಲಸ ಮಾಡ್ತಾ ಇದ್ದೀರಿ ಜನ ಪ್ರಪಂಚದಲ್ಲಿ ಯಾರು ಏನು ಮಾಡ್ತಾರೆ ಅದನ್ನು ನಾವು ಮಾಡ್ತೀವಿ ಅಂದರೆ ನಮ್ಮ ಲೈನ್ನಲ್ಲಿ ಈ ಕ್ಯಾಸ್ಟಿಂಗು ತುಂಬ ಕ್ರಿಟಿಕಲ್ಲು ಇದು ಮಾಡೋದು ಕಷ್ಟ ಇದು ಅಲ್ಲೇ ಹೋಗುತ್ತೆ ಇಲ್ಲೋಗುತ್ತೆ ರಿಯಾಕ್ಟ್ರಿಗೆ ಹೋಗುತ್ತೆ ಸಮುದ್ರದಲ್ಲಿರುತ್ತೆ ಎಂಥದೇ ಕೊಡಿ ಪ್ರಪಂಚದಲ್ಲಿ ಯಾರ್ಯಾರು ಮಾಡಿದ್ದಾರೆ ನಾವು ಮಾಡ್ತೀವಿ ಮತ್ತು ನಾವು ಯಾವ ಎಕ್ಸ್ಪರ್ಟೈಸನ್ನು ತಗೊಳ್ಳಲ್ಲ ಇಲ್ಲಿ ನಮ್ಮ ಕೃಷಿಕರು ಕೃಷಿಕರ ಮಕ್ಕಳು ಮತ್ತು ಬೇರೆ ಯಾವುದೇ ವೃತ್ತಿಯಲ್ಲಿರ್ತಕ್ಕಂಥ ಲೋಕಲ್ ಹುಡುಗರು ತಗೊಂಡು ನಾವು ಮಾಡ್ತೀವಿ ಅಂದರೆ ಈಗೆಲ್ಲ ಇದೆಲ್ಲ ಮಾಡಿರೋದು ನಮ್ಮ ಹುಡುಗರುಗಳೇ ಅವರು ಯಾರೂ ಯಾವ ಯೂನಿವರ್ಸಿಟಿಗೆ ಹೋಗಿಲ್ಲ ಎಲ್ಲೂ ಕಲ್ತಿಲ್ಲ ಎಲ್ಲ ಲೋಕಲ್ ಹುಡುಗರು ಗದ್ದೆಯಲ್ಲಿ ಕೆಲಸ ಮಾಡುವಂಥ ಹುಡುಗರು ಬಂದು ಇವತ್ತು ಈ ಮಟ್ಟಕ್ಕೆ ಟೆಕ್ನಾಲಜಿನ ಅವರು ತಂದಿದ್ದಾರೆ ಅವರು ಅವರ ಆಸಕ್ತಿ ಪ್ರಮುಖವಾಗಿ ಯಾವ್ಯಾವ ಪ್ರಾಡಕ್ಟ್ಗಳನ್ನು ಯಾವ್ದು ಬಳಕೆ ಮಾಡ್ತಾರೆ ಯಾವ ಥರದ ಪ್ರಾಡಕ್ಟ್ ಅಂತ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ನಾವಿಲ್ಲಿ ಮುಖ್ಯವಾಗಿ ಮಾಡೋದು ಈಗ ಶಾಂತಲಾಸ್ ಪುರಕಾಶ್ಟ್ ಅದು ನಮ್ಮ ಫ್ಲಾಗ್ಶಿಪ್ ಕಂಪನಿ ಮೊದಲು ಪ್ರಾರಂಭ ಮಾಡಿದ್ದು ಅದೇ ಇವತ್ತಿಗೂ ಕೂಡ ಹೆಚ್ಚು ಟರ್ನ್ ಓವರು ಹೆಚ್ಚು ಜನ ಇರ್ತಕ್ಕಂಥದ್ದು ಅಲ್ಲಿ ನಾವು ಹೈ ಪವರ್ ಡೀಸೆಲ್ ಎಂಜಿನ್ಸ್ ಅಂತ ಅಂದರೆ ಒನ್ ಮೆಗಾವ್ಯಾಟ್ಗಿಂತ ಜಾಸ್ತಿ ಜನರೇಟ್ ಮಾಡೋವಂಥ ಡೀಸೆಲ್ ಎಂಜಿನ್ಸನ್ನು ಪಾರ್ಟ್ಸ್ ಮಾಡ್ತೀವಿ ಅರ್ತ್ ಮೂವಿಂಗ್ ಎಕ್ವಿಪ್ಮೆಂಟ್ಸ್ ಮಾಡ್ತೀವಿ ಮತ್ತು ಪಂಪ್ಸ್ ಆ್ಯಂಡ್ ವಾಲ್ಸ್ ಮಾಡ್ತೀವಿ ಈ ರೋಡ್ ಮೇಕಿಂಗ್ ಮಿಷಿನರಿ ಅಂತ ಬರುತ್ತೆ ವೋಲ್ವೋ ಇವೆಲ್ಲ ಕೇಳಿದಿರಿ ಅದಕ್ಕೆ ಬೇಕಾದಂಥ ಪಾರ್ಟ್ಸು ಆ ಥರದ ಪಾರ್ಟ್ಸ್ ಅಲ್ಲಿ ಮಾಡ್ತೀವಿ ವಿಜಯ್ ಟೆಕ್ನ ಕ್ರ್ಯಾಟ್ಸ್ ಅಂತ ಈಗ ನಾವು ಕೂತಿರೋ ಸ್ಥಳ ಇಲ್ಲಿ ಭಾಳ ವಿಶೇಷವಾದ ಪ್ರಾಡಕ್ಟ್ ಮಾಡ್ತೀವಿ ಅಂದರೆ ಈ ಮೈನ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಮೈನಿಂಗ್ ಮಾಡ್ತಾ ಮಾಡ್ತಾ ಸೌಕಲು ಬರುತ್ತೆ ಯಾಕಂದರೆ ಮೈನ್ ಅಂದರೆ ಅದು ಮೆಟಲ್ಲು ಮತ್ತು ಸ್ಯಾಂಡ್ ಮಿಕ್ಸು ಅದು ನೀರಿನ ಜೊತೆಗೆ ಸೇರಿ ಯಾವುದೇ ಒಂದು ಪಾರ್ಟ್ ಇದ್ದರೆ ಅದನ್ನು ಬೇಗ ಸವಿಸುತ್ತೆ ಇಲ್ಲಿ ಮಾಡೋ ನಾವು ಪ್ರಾಡಕ್ಟು ಅದಕ್ಕೆ ವೇರ್ ಅಂತ ಕರೀತಾರೆ ನಮ್ಮ ಶೂ ವೇರ್ ಆಗುತ್ತೆ ಅಂತ ಹೇಳ್ತೀವಲ್ಲ ಆ ಥರ ವೇರ್ ರೆಸಿಸ್ಟೆನ್ಸ್ ಇರೋವಂಥದ್ದು ಬೇರೆ ಪ್ರಾಡಕ್ಟ್ ಬೇಗ ಸಾವಿದ್ರೂ ಇದು ಸವಿಯಲ್ಲ ಆ ರೀತಿ ಇಷ್ಟು ಗಂಟೆ ವರ್ಕ್ ಆಗುತ್ತೆ ಅಂತ ನಾವು ಅಶ್ಯೂರೆನ್ಸ್ ಕೊಡ್ತೀವಿ ಆ ಥರದ ಪ್ರಾಡಕ್ಟನ್ನು ಇಲ್ಲಿ ಮಾಡ್ತೀವಿ ಮತ್ತು ಕಂಪ್ರೆಸರು ಏರ್ ಕಂಪ್ರೆಸರ್ಸು ಬೇರೆ ಬೇರೆ ರೈಲ್ವೆಗಳಲ್ಲಿ ಉಪಯೋಗಿಸೋಂಥ ಕಂಪ್ರೆಸರ್ಗಳು ಪ್ರಗತಿ ಸ್ಟೀಲ್ ಕಾಸ್ಟಿಂಗ್ ಅಂತಿದೆ ಅಲ್ಲಿ ರೈಲ್ವೆಗೆ ಬೇಕಾದಂಥ ಕನೆಕ್ಟರ್ಸ್ ಬೋಗಿ ಕನೆಕ್ಟರ್ಸ್ ಅಂತ ನೋಡಿದಿರಿ ಹೊಸ ಡಿಸೈನ್ ಮಾಡಿ ಹೊಸ ಗ್ರೇಡು ಎಲ್ಲ ಡಿಸೈನ್ ಮಾಡಿದ್ದಾರೆ ಅದು ನಮ್ಮದು ಅಪ್ರೂವ್ ಆಗಿದೆ ನಮ್ಮ ಫೌಂಡ್ರಿ ರೈಲ್ವೆಗೆ ಅಪ್ರೂವ್ ಆಗಿರ್ತಕ್ಕಂಥದ್ದು ಬೋಗಿ ಕನೆಕ್ಟರ್ಸ್ ಅಂತ ಅದು ತುಂಬ ಕ್ರಿಟಿಕಲ್ ಕಾಂಪೋನೆಂಟ್ ಯಾಕೆಂದರೆ ಸಾವಿರಾರು ಜನ ಪ್ರಯಾಣ ಮಾಡ್ತಿರ್ತಕ್ಕಂಥದ್ದು ಇತ್ತೀಚೆಗೆ ನೀವೆಲ್ಲೂ ಕೇಳಿಲ್ಲ ನೋಡಿ ಡಿ ರೈಲ್ ಆಗುತ್ತೆ ಅಂತೇಳಿ ಆ ಥರದ್ದು ಅದನ್ನು ಮಾಡ್ತೀವಿ ಇಲ್ಲಿ ಎದುರುಗಡೆ ನಮ್ಮದು ಪ್ರಾರ್ಥನಾ ಇಂಜಿನಿಯರಿಂಗ್ ಅಂತಿದೆ ಪ್ರಾರ್ಥನಾ ಇಂಜಿನಿಯರಿಂಗಲ್ಲಿ ಸ್ಲೀವ್ಸ್ ಮಾಡ್ತೀವಿ ಸಿಲಿಂಡರ್ ಲೈನರ್ಸ್ ಸಿಲಿಂಡರ್ ಲೈನರ್ ಅಂದರೆ ಒಂದು ಎಂಜಿನ್ನು ಡೀಸೆಲ್ ಎಂಜಿನ್ ಇರ್ಬೋದು ಜನರೇಟರ್ ಎಂಜಿನ್ ಇರ್ಬೋದು ಅಥವಾ ನಮ್ಮ ಕಾರೇ ಇರ್ಬೋದು ಒಂದು ಲಕ್ಷ ಎರಡು ಲಕ್ಷ ಕಿಲೋಮೀಟರ್ ಓಡಿದ ಮೇಲೆ ಸವಿಯುತ್ತೆ ಒಳಗಡೆ ಸವಿದಾಗ ಹೆಚ್ಚು ಹೊಗೆ ಬರೋಕ್ಕೆ ಶುರು ಆಗುತ್ತೆ ಫ್ಯೂಯಲ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಲ್ಲಿಗೆ ಏನು ಮಾಡ್ತಾರೆ ಇಡೀ ಎಂಜಿನ್ ಸ್ಕ್ರ್ಯಾಪ್ ಮಾಡೋ ಬದಲು ಒಂದು ಸ್ಲೀವ್ ಮಾಡ್ತಾರೆ ಅದಕ್ಕೆ ಸಿಲಿಂಡರ್ ಲೈನರ್ ಅಂತ ಕರಿತೀವಿ ಆ ಥರ ಲೈನರ್ನ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಫಿನಿಶ್ ಮಾಡಿ ಕೊಡ್ತೀವಿ ಅದು ಕಿರ್ಲೋಸ್ಕರ್ ಆಯಿಲ್ ಏಜೆನ್ಸಿ ಕೊಡ್ತೀವಿ ಮಹೇಂದ್ರ ಕೊಡ್ತೀವಿ ಮತ್ತು ಕ್ಯಾಟರ್ ಪಿಲ್ಲರ್ ಅಂತೇಳಿ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಸರ್ ರುದ್ರೇಗೌಡರು ಅನ್ನೋದು ಈಸ್ ಎ ಒನ್ ಆಫ್ ದಿ ಪಯನಿಯರ್ ಆಫ್ ದಿಸ್ ಮಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ ಹೇಳ್ಬೋದು ಅವರು ತಾನೊಬ್ಬನೇ ಬೆಳೀಬೇಕು ಅಂತ ಎಂದೂ ಭಾವಿಸ್ತಾರಲ್ಲ ನನ್ನ ಜೊತೆಯಲ್ಲಿ ನನ್ನ ಈವನ್ ಸಬಾರ್ಡಿನೇಟ್ಸು ಯಂಗ್ಸ್ಟರ್ಸು ಅವರೂ ಬರಬೇಕು ಜೊತೆಗೆ ಎಲ್ಲರೂ ಬೆಳೀಬೇಕು ಎಲ್ಲರೂ ಚೆನ್ನಾಗಬೇಕು ಆ್ಯಂಡ್ ನಾಟ್ ಓನ್ಲಿ ನಾನು ಇಲ್ಲಿಗೆ ಬಂದಮೇಲೆ ವಿಷಯಗಳು ಕೆಲವೆಲ್ಲ ಗೊತ್ತಾಯಿತು ಕೆಳಗೆ ಅವರು ಭಾರಿ ಇದರಲ್ಲಿ ಕೆಲಸ ಮಾಡ್ತಿರೋ ಇವ್ರನ್ನೆಲ್ಲ ಕರ್ಕೊಂಡ್ಬಂದಿದ್ರು ಇಲ್ಲಿಗೆ ಅವರುಗಳು ನನ್ನ ಇಂಡಸ್ಟ್ರಿ ಮಾಡಿದ್ರು ಅದು ನೋಡಿ ನನಗೆ ಭಾರಿ ಒಂದು ಇಷ್ಟ ಆಯಿತು ಈ ಒಂದು ಇದರಿಂದ ಡೆಫಿನೆಟ್ಲಿ ನಾವೊಂದು ಪ್ರಾಸ್ಪರಸ್ ಆಗ್ಬೋದು ಆಮೇಲೆ ಇಂಥ ಜನಗಳ ಹತ್ರ ನಾವು ಕೆಲಸ ಮಾಡಿದ್ರೆ ವಿ ಕೆನ್ ಆಲ್ಸೋ ಲರ್ನ್ ಸಮಿಂಗ್ ಆ್ಯಂಡ್ ವಿ ಕೆನ್ ಡೆವಲಪ್ ಅವರ್ ಸೆಲ್ಫ್ ಇನ್ನೂ ಈ ಅಭಿವೃದ್ಧಿ ಆಗ್ಬೋದು ಅನ್ನೋ ಒಂದು ಇದರಿಂದ ನಾನು ಅಭಿಲಾಷೆ ಇಟ್ಕೊಂಡು ನಾನು ಇಲ್ಲಿ ಬಂದೆ ಅದು ಅದೇ ರೀತಿ ಆಯಿತು ಯಾವ್ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ ಸುಮಾರು ಹದಿನೈದು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡ್ತೀವಿ ಸರ್ ಪ್ರಮುಖವಾಗಿ ಹದಿನೈದು ದೇಶ ನಾಲ್ಕು ಖಂಡಗಳು ಯುರೋಪು ಅಮೇರಿಕ ಉತ್ತರ ಅಮೆರಿಕ ದಕ್ಷಿಣ ಅಮೆರಿಕ ಕೆನಡಾ ಮತ್ತೆ ಮಿಡ್ಲ್ ಈಸ್ಟ್ ವಿಶ್ವದಲ್ಲಿ ಈ ಕೈಗಾರಿಕೆಗಳು ಸಾಕಷ್ಟು ಇದ್ದರೂ ಕೂಡ ಶಿವಮೊಗ್ಗದಲ್ಲಿ ತಯಾರಾಗುವಂಥ ವಸ್ತುಗಳಿಗೆ ಬೇಡಿಕೆ ಹೆಚ್ಚು ಯಾಕೆ ಮೂರು ಪಾಯಿಂಟ್ ಇಂಪಾರ್ಟೆಂಟ್ ಒಂದು ಕನ್ಸಿಸ್ಟೆನ್ಸಿ ಎರಡನೇದು ಡೆಲಿವರಿ ಡೆಲಿವರಿ ಅಂದರೆ ಅವರಿಗೆ ಟೈಮಿಗೆ ಸರಿಯಾಗಿ ತಲುಪಿಸ್ತಕ್ಕಂಥದ್ದು ಮೂರನೇದು ಕಾಸ್ಟ್ ಕಾಂಪಿಟೇಟಿವ್ನೆಸ್ ಪ್ರೈಸ್ ನಾವು ಕೊಡುವಂಥ ಪ್ರಾಡಕ್ಟ್ಗಳು ಹೆಚ್ಚೆಚ್ಚು ಸೇಲ್ ಆಗೋದು ಯಾವಾಗ ಅಂದರೆ ಈ ಮೂರು ಫ್ಯಾಕ್ಟ್ರನ್ನ ನಾವು ಮೈಂಟೈನ್ ಮಾಡಿದಾಗ ಗುಣಮಟ್ಟ ಮತ್ತು ಡೆಲಿವರಿ ಮತ್ತು ಪ್ರೈಸ್ ಐ ದಿಂಕ್ ಪ್ರಪಂಚದ ಅಡ್ವಾನ್ಸ್ ಟೆಕ್ನಾಲಜಿ ಅಂತ ಬಳಸ್ತಾಯಿದ್ದೀವಿ ಅಂತ ಅನ್ಸುತ್ತೆ ಮಿಷನರಿಗಳನ್ನ ನೋಡ್ತಾ ಇದ್ರೆ ಐ ತಿಂಕ್ ಒನ್ ಆಫ್ ದ ಬೆಸ್ಟ್ ಇನ್ ದ ವರ್ಲ್ಡ್ ನಾನು ಅಡ್ವಾನ್ಸ್ ಅನ್ನೋದಕ್ಕಿಂತ ಬೇರೆ ದೇಶಗಳಲ್ಲಿ ಯಾವ ಲೆವೆಲಲ್ಲಿ ಟೆಕ್ನಾಲಜಿ ಇದೆ ಅದೇ ಲೆವೆಲ್ ಟೆಕ್ನಾಲಜಿ ನಾವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಸವಾಲುಗಳು ಈಗಲೂ ಸರ್ ಚಾಲೆಂಜಸ್ಗಳು ಸವಾಲುಗಳು ನಿರಂತರವಾಗಿರುತ್ತೆ ಸವಾಲುಗಳಿಲ್ಲದೆ ಜೀವನ ಇಲ್ಲ ಆದರೆ ಪರ್ಟಿಕ್ಯುಲರ್ಲಿ ಇಂಡಸ್ಟ್ರಿಗೆ ಸವಾಲುಗಳು ಇನ್ನೂ ಜಾಸ್ತಿ ತಾವು ಕಣ್ಣಂಥ ಕನಸನ್ನು ಬೆನ್ನೆಡ್ತೀರಿ ತಾವು ಯಶಸ್ವಿ ಉದ್ಯಮಿ ಆಗ್ತೀರಿ ಈ ರಾಜ್ಯಕ್ಕೆ ಆಸಕ್ತಿ ಹೇಗೆ ಶುರುವಾಯಿತು ನಮ್ಮ ಶಿವಮೊಗ್ಗ ಡೆವಲಪ್ ಆಗಬೇಕಂದ್ರೆ ಇಲ್ಲಿ ಹೆಚ್ಚು ಟೆಕ್ನೋಕ್ರಾಟ್ಸ್ ಬರಬೇಕು ಬಂದರೆ ಅಷ್ಟೇ ಸಾಲದು ಅವರಿಗೆ ವೇದಿಕೆಗಳು ಸೃಷ್ಟಿಯಾಗಬೇಕು ಅಂತ ನಾವಿಲ್ಲೊಂದು ಅಸೋಸಿಯೇಷನ್ ಮಾಡಿದ್ವಿ ಯಾಕೆಂದರೆ ಹೋರಾಟ ಮಾಡಬೇಕು ನಮ್ಮ ದೇಶದಲ್ಲಿ ಅಸೋಸಿಯೇಷನ್ಗಳಿಗೆ ಶಕ್ತಿ ಇಂಡಿವಿಜುವಲ್ ಆಗಿ ಆಗಲ್ಲ ಇಲ್ಲಿ ಮಾಡಿದ್ವಿ ಮೊದಲನೇ ಸಾರಿ ಈಶ್ವರಪ್ಪನವರು ಶಂಕರಮೂರ್ತಿ ಇಂಥವರೇ ಮೆಂಬರು ಮಹೇಂದ್ರಪ್ಪ ಚಂದ್ರಶೇಖರ್ ಇವ್ರುಗಳೇ ನಮ್ಮ ಅಸೋಸಿಯೇಷನ್ ಒಂದು ಏಳೆಂಟು ಜನ ಯಾಕೆ ಇಂಡಸ್ಟ್ರಿನೇ ಇರಲಿಲ್ಲ ಮೊದಲನೇ ಹೋರಾಟವೇ ಮೆಡಿಕಲ್ ಕಾಲೇಜು ಮೆಡಿಕಲ್ ಕಾಲೇಜಿಗೆ ಶಿವಮೊಗ್ಗಕ್ಕೆ ತರಲಿಕ್ಕೆ ಕೈ ತಪ್ಪು ಹೋಗಿತ್ತು ಅಂಥದ್ದು ಬಂತು ಅದಕ್ಕೆ ಯಡಿಯೂರಪ್ಪನವ್ರ ನೇತೃತ್ವ ಹಾಗೆಯೇ ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಲ್ಲಿ ರೋಡು ರಸ್ತೆ ಇದು ನೀರಿನ ವ್ಯವಸ್ಥೆ ಸಬ್ಸ್ಟೇಷನ್ಸು ಇದಕ್ಕೂ ಹೋರಾಟ ಶುರು ಮಾಡಿದ್ವಿ ಅದರಲ್ಲೂ ಸ್ವಲ್ಪ ಸಕ್ಸಸ್ ಆಯಿತು ಇದು ಮಾಡ್ತಾ ಮಾಡ್ತಾ ಯಡಿಯೂರಪ್ಪನವ್ರಿಗೆ ನಾನು ಸ್ವಲ್ಪ ಹತ್ತಿರ ಆದ ಭಾಳ ಗಲಾಟೆ ಮಾಡ್ತೀಯ ನೀನು ನೀನು ಸ್ವಲ್ಪ ಸಾರ್ವಜನಿಕಕ್ಕೆ ಬಾ ಅಂತೇಳಿ ಸುಮ್ಮನೆ ತಮಾಷೆ ಮಾಡ್ತಾಯಿದ್ರು ಸರಿ ಪಾರ್ಲಿಮೆಂಟಿಗೆ ಆಫರ್ ಮಾಡಿದರು ಇಲ್ಲ ನನಗೆ ರಾಜಕೀಯ ಇಷ್ಟ ಇಲ್ಲ ಅಂತ ಹೇಳಿದೆ ಹೀಗೆ ಹೋರಾಟ ಮಾಡ್ತಾ ಮೂಡ್ತಾ ಅವರಿಗೆ ಅಧಿಕಾರ ಬಂತು ಎರಡು ಸಾವಿರದ ಆರರಲ್ಲಿ ಅವರು ಉಪಮುಖ್ಯಮಂತ್ರಿ ಆದರು ಇವರ ಕುಮಾರಸ್ವಾಮಿ ಅವರ ಜೊತೆಗೆ ಆ ರಾತ್ರಿ ನಮಗೆ ಫೋನ್ ಮಾಡಿದರು ನಾನು ಮಹೇಂದ್ರಪ್ಪ ಮತ್ತು ಇಲ್ಲೊಬ್ಬರು ಹಿರಿಯರಿದ್ದಾರೆ ಇದ್ದಾರೆ ಭಾರದ್ವಾಜ್ ಅಂತ ಅವರು ಅನಂತರ ಒಂದೊಂದು ನಾಲ್ಕೈದು ಜನ ನಾವು ತಕ್ಷಣ ನೀನು ಹೊರಟು ಬಾ ನಿನ್ನ ಹತ್ರ ಮಾತಾಡಬೇಕು ಅಂದರು ಬೆಳಗ್ಗೆ ಅಷ್ಟೊತ್ತಿಗೆ ಹೋದ್ವಿ ಅದು ವಿಂಡ್ಸರ್ ಮ್ಯಾನರಲ್ಲಿ ಅಲ್ಲೇ ಅವರು ಅಲ್ಲಿ ಮಾತಾಡಿದ್ವಿ ನೇರವಾಗಿ ಅವರು ಯಾವುದೇ ವಿಷಯನ ಪ್ರಸ್ತಾಪ ಇಲ್ಲ ಡೈರೆಕ್ಟ್ ನೋಡಪ್ಪ ನಿಮ್ಮನ್ನು ಕರೆಸಿದ್ದು ನಾನು ಎರಡು ದಿವಸ ಇರ್ತೀನೋ ಗೊತ್ತಿಲ್ಲ ತಕ್ಷಣದಲ್ಲಿ ಶಿವಮೊಗ್ಗಕ್ಕೆ ಏನೇನು ಆಗಬೇಕು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಪ್ಲ್ಯಾನ್ಸ್ ಕೊಡಿ ಕೊಟ್ಬಿಟ್ಟು ಅದನ್ನು ನೋಡೋಣ ನಾನು ಏನು ಮಾಡೋಕ್ಕಾಗತ್ತೆ ಅಂತೇಳಿ ಕೇಳಿದರು ಆವಾಗ ನಾವು ಒಂದು ಸಲಹೆ ಕೊಟ್ವಿ ಸಲಹೆಗಳನ್ನೆಲ್ಲ ಮಾಡಿದರು ಶಿವಮೊಗ್ಗ ಭದ್ರಾವತಿ ಡಬಲ್ ರೋಡ್ ಆಗಬೇಕು ಇಂಡಸ್ಟ್ರಿಯಲ್ ಎಸ್ಟೇಟ್ ದೊಡ್ಡದಿದೆ ಭಾಳ ಟ್ರಾಫಿಕ್ ಆಗುತ್ತೆ ಮತ್ತು ಇಲ್ಲಿ ಒಂದು ಏರ್ಪೋರ್ಟ್ ಬೇಕಾಗತ್ತೆ ಇದು ನಮಗೆಲ್ಲ ಒಂದು ಕಡೆ ಯಡಿಯೂರಪ್ಪನವರ ಒಂದು ಶಕ್ತಿ ಅವರ ಕೆಲಸ ಮಾಡೋ ರೀತಿ ನಾವೇನೇ ಯೋಚನೆ ಮಾಡಿದ್ರು ಅವರ ಒಂದು ಇದಿತ್ತಲ್ಲ ನಮಗೆ ಟೆಲಿಫೋನ್ ಇರಲಿಲ್ಲ ಒಂದು ಸಾರಿ ಹೋದ್ವಿ ಹೋಗ್ತಿದ್ದಾಗೆ ಏನು ಬಂದಿರಿ ಅಂದ್ರೆ ಹಿಂಗೆ ಹಿಂಗೆ ಅಂದರೆ ಸೀದ ಜನರಲ್ ಮ್ಯಾನೇಜರ್ ಪ್ಲಾನಿಂಗ್ ಹತ್ರ ಕರ್ಕೊಂಡೋದ್ರು ಒಂದು ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಟೆಲಿಫೋನ್ ಇಂಡಸ್ಟ್ರಿ ಕೊಡ್ಲಿಲ್ಲ ಯಾಕೆ ರೀ ನೀವು ಟೆಲಿಫೋನ್ ಅಂತೇಳಿ ತಕ್ಷಣದಲ್ಲೇ ಸ್ಯಾಂಕ್ಷನ್ ಆಯಿತು ಈ ಥರ ಆ ಒಂದು ಮಾಡ್ತಾ ಮಾಡ್ತಾ ಮಾಡ್ತಾನೆ ಸ್ವಲ್ಪ ಜೊತೆಗೆ ಇದ್ವಿ ಜೊತೆಗಿದ್ದಾಗ ಅವರು ಸ್ವಲ್ಪ ಪಾರ್ಟಿನಲ್ಲಿ ಹೊರಗೆ ಬಂದಾಗ ಹೆಚ್ಚು ಟೈಮ್ ಅವ್ರ ಜೊತೆ ಕಳೀತಾ ಇದ್ದೆ ಅವರೇ ಹೇಳಿದರು ನೀನು ಈ ಜಿಲ್ಲೆ ಜವಾಬ್ದಾರಿ ತಗೋ ಅಂಥೇಳಿ ಸ್ವಲ್ಪ ಪಾರ್ಟಿಯಲ್ಲೂ ರೆಸಿಸ್ಟೆನ್ಸ್ ಇತ್ತೇನೋ ಗೊತ್ತಿಲ್ಲ ನಾನು ಆಯಿತು ನೀವು ಹೇಳಿದ್ರೆ ನಾನು ಮಾಡ್ತೀನಿ ಅಂದೆ ಜಿಲ್ಲಾ ಅಧ್ಯಕ್ಷ ಅದೇ ಬಿ ಜೆ ಪಿ ಜಿಲ್ಲಾ ಅಧ್ಯಕ್ಷ ಅದೇ ಔಟ್ ಆಫ್ ಸಿಕ್ಸ್ ಈ ಪ್ರಶ್ನೆ ನಾನು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಸಾಧಕರನ್ನ ಹುಡುಕಿ ಅವರನ್ನು ನಡಿಗೆ ಪರಿಚಯ ಮಾಡುವಂತ ಪ್ರಯತ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಸಾಕಷ್ಟು ಸಲ ಜನ ನನ್ನ ಪ್ರಶ್ನೆ ಮಾಡೋರು ತಾವು ಯಾಕೆ ರುದ್ರೇಗೌಡನ್ನ ಎಂಟ್ರಿ ಮಾಡಬಾರ್ದು ನಾನು ನಿಮ್ಮ ನಿಮ್ ಬಗ್ಗೆ ರಿಸರ್ಚ್ ಮಾಡೋಕೆ ಶುರು ಮಾಡಿದೆ ಪ್ರತಿಯೊಬ್ಬರ ಬಾಯಲು ಕೂಡ ಏ ಒಳ್ಳೆ ವ್ಯಕ್ತಿ ಬಿಡಪ್ಪ ಏ ಅವ್ರು ತುಂಬಾ ಒಳ್ಳೆಯವರು ಅಥವಾ ನಿಮ್ಮಲ್ಲಿರುವಂಥ ಸರಳತೆ ಸಜ್ಜನಿಕೆ ಆ ಸೌಮ್ಯ ಎಲ್ಲವೂ ಕೂಡ ಹೇಗೆ ಹೇಗೆ ಬೈ ಬರ್ತಿದ್ದಾನೆ ಸರ್ ಹೇಗೆ ಅಂತ ನಿಮಗೆಲ್ಲೋ ಕೊಟ್ಟಿದ್ದಾರೆ ಆಗಲೇ ಹೇಳಿರಿ ತಾವು ಉದ್ಯಮ ಇದೆ ಹಣ ಇದೆ ಎವ್ರಿಥಿಂಗ್ ನಿಮಗೆ ಸಿಕ್ಕಿದೆ ಇವರೆಲ್ಲೋ ಕೂಡ ಕೊಟ್ಟಿದ್ದಾರೆ ಸ್ಟಿಲ್ ಅ ಸಿಂಪ್ಲಿಸಿಟಿ ಹೇಗೆ ಅಂತ ರುದ್ರೇಗೌಡರು ಗೊತ್ತಿಲ್ಲ ಸರ್ ನನಗೆ ನಮ್ಮ ಮಾರ್ಗದರ್ಶಕರು ನಮ್ಮ ಸೋದರ ಮಾನವರು ಅದೇ ಶಿವಣ್ಣಗೌಡರು ಅವರು ಅತ್ಯಂತ ಸರಳ ವ್ಯಕ್ತಿ ಮತ್ತು ಯಾವಾಗಲೂ ಅವರು ಮಾತಾಡಿದರೆ ರಾಷ್ಟ್ರೀಯ ಭಾವನೆ ದೇಶಕ್ಕೋಸ್ಕರ ನಾವು ಬದುಕಬೇಕು ನಮಗೆ ಎಷ್ಟಿದ್ದರೂ ಸಾಲದು ಮತ್ತು ಯಾರ್ಯಾರು ಹಣ ಮಾಡಿದರೆ ಅವರು ಯಾರು ನೆಮ್ಮದಿಯಿಂದ ಇಲ್ಲ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ರು ಅವರು ನಾಲ್ಕು ಜನಕ್ಕೆ ಉಪಕಾರ ಮಾಡಿದರೆ ಅವರು ನಿಮ್ಮನ್ನು ಜ್ಞಾಪಿಸ್ಕೊಳ್ತಾರೆ ನೀವು ಹಣ ಇಟ್ಕೊಂಡು ಏನು ಮಾಡ್ತೀರಿ ಇದೇ ಥರ ಮತ್ತು ಸಾರ್ವಜನಿಕವಾಗಿ ನಮ್ಮಿಂದ ಆದಷ್ಟು ಒಂದಿಷ್ಟು ಅನ್ನೋದು ಅವ್ರ ಪ್ರಭಾವ ನನ್ನ ಮೇಲೆ ಭಾಳ ಇದೆ ಮತ್ತು ಅದಕ್ಕಿಂತ ನನ್ನ ತಾಯಿ ಅವರು ಭಾಳ ದೈವಭಕ್ತರು ಭಾಳ ಅವರು ಕೂಡ ಬೇರೆಯವ್ರ ಬಗ್ಗೆ ಅನುಕಂಪ ಇದು ಎಲ್ಲ ಜಾಸ್ತಿ ಆಮೇಲೆ ನನ್ನ ಸಾಕಿದಂಥ ಶಾಂತಮ್ಮನವರು ಅವರು ಅಷ್ಟೇ ಪ್ರೀತಿ ಅವರ ಅವ್ರ ಮಕ್ಕಳಿಗೂ ಅವರು ಆ ಪ್ರೀತಿ ತೋರಿಸಿದಾರೆ ಇಲ್ಲ ಅವರಿಬ್ಬರು ಕೂಡ ಯಾವಾಗಲೂ ನನ್ನ ಅವರ ಪ್ರಭಾವ ನನ್ನ ಮೇಲೆ ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬೋದು ಬಟ್ ಇನ್ನು ಕೆಲವು ಬಹುಶಃ ಕೈಲಾಗದೇ ಇದ್ದರಿಗೆ ಸಿಟ್ಟು ಬರಲ್ಲ ಅಂತ ಆ ಥರ ಇರ್ಬೋದು ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬೋದಾ ನಿಮ್ಮ ಕುಟುಂಬದ ಬಗ್ಗೆ ನನ್ನ ಶ್ರೀಮತಿಯವರು ಶಕುಂತಲ ಅಂತ ಅವರು ಒಬ್ಬರು ರಾಜಕೀಯದವರು ಮಗಳೇ ವೈ ಆರ್ ಪರಮೇಶ್ವರಪ್ಪ ಅಂತ ಹಿಂದೆ ಗೋಪಾಲ್ಗೌಡರ ಜೊತೆಗಿದ್ದವರು ಅವರು ಎಮ್ ಎಲ್ ಸಿ ಆಗಿದ್ದರು ಇನ್ನು ನನ್ನ ಮಗ ಒಬ್ಬ ಹರ್ಷ ಅಂತ ಅವರು ಇಲ್ಲಿ ಒಂದು ಉದ್ಯಮ ನೋಡ್ಕೊಳ್ತಾ ಇದ್ದಾನೆ ಅವನು ಬಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಮಾಡಿ ಐ ಐ ಟಿ ಮಡ್ರಾಸಲ್ಲಿ ಎಮ್ ಬಿ ಎ ಮಾಡಿದ ನಮ್ಮ ಮಗಳು ಚೈತ್ರ ಅಂತ ಅವಳು ಮದುವೆ ಆಗಿದೆ ಇಬ್ಬರು ಅವನದು ಮದುವೆ ಆಗಿದೆ ಅವಳು ಬಿ ಇನ್ ಎಲೆಕ್ಟ್ರಾನಿಕ್ಸು ಅವಳು ಮದುವೆಯಾಗಿದೆ ಬೆಂಗ್ಳೂರಲ್ಲಿದ್ದಾಳೆ ನಮ್ಮ ಮಳೆಯ ಈಸ್ ವೈಸ್ ಪ್ರೆಸಿಡೆಂಟ್ ಇನ್ ರಿಲಯನ್ಸ್ ಹೆಲ್ತ್ ಕೇರ್ ಹೈದರಾಬಾದ್ ಅಲ್ಲಿ ಇದ್ದಾರೆ ಬೆಂಗ್ಳೂರಿನಲ್ಲಿದ್ದಾರೆ ಈಗ ವರ್ಕ್ ಫ್ರಮ್ ಹೋಮ್ ಅಲ್ಲ ಅಲ್ಲಿದ್ದಾರೆ ಸೊ ನಾಲ್ಕು ಜನ ಮೊಮ್ಮಕ್ಕಳು ಅವರಿಗಿಬ್ಬರು ಇವರಿಗಿಬ್ಬರು ಸ್ಟಿಲ್ ಆ್ಯಕ್ಟಿವ್ ಆಗಿರ್ತೀರಿ ಸ್ಟಿಲ್ ಬೆಳಿಗ್ಗೆಯಿಂದ ರಾತ್ರಿ ಕೆಲಸ ಮಾಡ್ತೀರಿ ಟ್ರಾವೆಲ್ ಮಾಡ್ತೀರಿ ಸ್ಟಿಲ್ ದಿನಕ್ಕೆ ಎಷ್ಟು ಎಷ್ಟು ಗಂಟೆಗಳ ಕಾಲ ಕೆಲಸ ಮಾಡ್ತೀರಿ ಸರ್ ತಾವು ಸರ್ ನನಗೆ ಒಂದು ನನ್ನ ಬಹುಶಃ ನಾನು ಹೈಸ್ಕೂಲಲ್ಲಿದ್ದಾಗಿಂದ ಯೋಗಾಭ್ಯಾಸ ಇದೆ ಆ ಯೋಗ ಕೂಡ ಇವತ್ತು ಕೂಡ ನಾನು ಮಾಡ್ತೀನಿ ಸ್ವಲ್ಪ ಆಹಾರದಲ್ಲಿ ಮಿತಿ ಇಲ್ಲ ಅಂತ ಹೇಳ್ಬೋದು ಅದು ಮಿತಿ ಇಲ್ಲ ಬಟ್ ಯೋಗಾಭ್ಯಾಸಗಳಿದೆ ಒಳ್ಳೆ ಆಲೋಚನೆಗಳಿದೆ ಓದ್ತೀನಿ ಸಾಕಷ್ಟು ನನ್ನ ಸಾಹಿತ್ಯದ ಬಗ್ಗೆ ಆಸಕ್ತಿ ಸಾಹಿತ್ಯದ ಮೇಲೆ ಸಾಕಷ್ಟು ಆಸಕ್ತಿ ಇದೆ ಚರ್ಚೆಗಳು ಮತ್ತು ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸಗಳು ಒಂದಿಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಮಾಡಿರೋದು ಮತ್ತು ಯುವಕರನ್ನು ಕಟ್ಟಿಕೊಂಡು ಬೇರೆ ಬೇರೆ ಕಲ್ಚರಲ್ ಪ್ರೋಗ್ರಾಮ್ಸು ಸ್ಕೌಟ್ಸ್ ಜೊತೆಗೆ ಇನ್ವಾಲ್ವ್ ಆಗೋದು ಈ ಥರದ್ದೆಲ್ಲ ಇದೆ ಹಾಗಾಗಿ ಮನುಷ್ಯನಿಗೆ ಯಾವಾಗ ವಯಸ್ಸಾಗುತ್ತೆ ಅಂದರೆ ಅವನ ಮೈಂಡ್ ಐಡ್ಲ್ ಆಗ್ಬಾರ್ದು ಮೈಂಡು ಯಾವಾಗ ಆಗುತ್ತೆ ಎಲ್ಲೋ ಒಂದು ಕಡೆ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಬರುತ್ತೆ ನಿರಂತರವಾಗಿ ನಾವು ಕೆಲಸಗಳನ್ನು ಮಾಡ್ತಾನೆ ಇದ್ದರೆ ಅದಕ್ಕೆ ನಮಗೇನು ಅನಿಸಲ್ಲ ಆಗ ಒಂದೇ ಸಾರಿ ಸ್ಟಾಪ್ ಆಗ್ಬೇಕಷ್ಟೆ ವಾಟ್ ನೆಕ್ಸ್ಟ್ ಮುಂದೇನು ಸರ್ ಏನು ಏನು ಆಲೋಚನೆಗಳಿದೆ ಯಾಕಂದರೆ ತಾವು ಕನಸನ್ನು ಬೆನ್ನಟ್ಟೋದು ಸಾಧಿಸೋದು ಮುಂದುವರಿಯೋದು ವಾಟ್ ನೆಕ್ಸ್ಟ್ ಏನು ಪ್ಲ್ಯಾನ್ ಇದೆ ಫ್ಯೂಚರ್ ಪ್ಲ್ಯಾನ್ಸ್ ರಾಜಕೀಯ ಮತ್ತು ಕೈಗಾರಿಕಾ ಕ್ಷೇತ್ರ ಸೇವೆ ಇವೆಲ್ಲವನ್ನೂ ನೋಡಿದಾಗ ಈಗ ರಾಜಕೀಯಕ್ಕಿಂತ ನಮ್ಮ ಕ್ಷೇತ್ರ ಇದೇನಿದೆ ಇಲ್ಲಿ ಏನಾದರೂ ಒಂದಿಷ್ಟು ಮಾಡ್ಬೋದು ಅಂತ ಅನಿಸಿದೆ ಜೊತೆಗೆ ಸಾರ್ವಜನಿಕವಾಗಿ ಒಂದಿಷ್ಟು ಒಳ್ಳೆ ಕೆಲಸಗಳು ಉದಾಹರಣೆಗೆ ಭಾಳಷ್ಟು ಜನ ಯುವಕರಿದ್ದಾರೆ ನಮ್ಮದಿನ್ನೂ ಕೂಡ ಒಂದು ರೀತಿ ಶಿವಮೊಗ್ಗ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರಿದ್ದರೂ ಕೂಡ ಯುವಕರಿಗೆ ಇಲ್ಲಿನೂ ಕೂಡ ಸ್ಫೂರ್ತಿ ಕೊಡುವಂಥ ಕೇಂದ್ರಗಳಿಲ್ಲ ಅವ್ರನ್ನ ಐ ಎ ಎಸ್ ಕೆ ಎ ಎಸ್ ಮಾಡೋದು ಕಾಂಪಿಟೇಟಿವ್ ಆಗಿ ಅವ್ರನ್ನ ತಯಾರು ಮಾಡೋದು ಆ ರೀತಿ ಕೆಲಸಗಳಲ್ಲಿ ಹೆಚ್ಚಿಗೆ ತೊಡಗಿಸ್ಕೋಬೇಕು ಅಂತ ಇದ್ದೀನಿ ಬಹುಶಃ ನಮ್ಮ ದೇವರನ್ನು ಆರೋಗ್ಯ ಕೊಟ್ಟು ಅನುಗ್ರಹ ಮಾಡಿದರೆ ಒಂದಿಷ್ಟು ಆ ರೀತಿ ಕೆಲಸಗಳನ್ನು ಮಾಡೋಣ ಅಂತೇಳಿ ನಾನು ನನ್ನ ಸಾಧನೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಸಾಧನೆ ಅಂತ ಹೇಳೋದೆ ಸೂಕ್ತ ನಾನು ಅನ್ಸ್ ಅಂದ್ಕೊಂಡಿದ್ದೀನಿ ನಿಮ್ಮ ಸಕ್ಸಸ್ ಹಿಂದೆ ಒಂದು ಬೆಸ್ಟ್ ಟೀಮ್ ಸಿಕ್ಕಿದೆ ನಿಮಗೆ ಒಂದು ಅದ್ಭುತವಾದ ತಂಡ ಸಿಕ್ಕಿದೆ ಅವ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಖಂಡಿತ ಅವರು ಇಲ್ಲದೇ ಇದ್ದರೆ ಬಹುಶಃ ಯಾರಾದರೂ ಮೊದಲನೇ ಸಾರಿ ಸಿಕ್ಕೋರೆ ಫೇಲ್ ಆಗಿದ್ದರೆ ಈಗ ಹಾಲಪ್ಪನವರು ಬಂದರು ಅವರು ಐವತ್ತೈದನೇ ವಯಸ್ಸಿಗೆ ನಮ್ಮ ಜೊತೆಗೆ ಸೇರಿದ್ದು ಅವರಿದ್ದಂಥ ಒಂದು ಎನರ್ಜಿ ಮತ್ತು ಅವರಿಗಿದ್ದಂಥ ಒಂದು ಬದ್ಧತೆ ಇದೆಯಲ್ಲ ಅದೆಲ್ಲ ನಮಗೆ ಸ್ಫೂರ್ತಿ ಕೊಡ್ತು ನಮ್ಮ ಟೀಮಿಗೆ ಒಂದು ನಾಲೆಡ್ಜ್ ಬಂತು ಅವರು ಕೂಡ ಅವರ ಸಂಪರ್ಕಗಳೇನಿತ್ತು ಅದನ್ನು ನಮ್ಮ ಗ್ರೂಪಿಗೆ ದಾರಿ ಇರೋದ್ರು ಇವೆಲ್ಲ ಆಗಿದೆ ಅವರಲ್ಲಿ ಯಾರೇ ಒಬ್ಬ ಫೇಲ್ ಆಗಿದ್ದರೂ ಬಹುಶಃ ನಾವು ಈ ಮಟ್ಟಕ್ಕೆ ಬೆಳೆಯೋಕ್ಕಾಗ್ತಿರಲಿಲ್ಲ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಹಾಗಾದರೆ ನಿಮ್ಮ ಜೀವನದಲ್ಲಿ ನೀವು ಫೇಲ್ಯೂರೇ ನೋಡಿಲ್ವ ಅಂದರೆ ನಾವು ಎರಡು ಕಂಪ್ನಿ ಕ್ಲೋಸ್ ಮಾಡಿದ್ವಿ ಒಂದು ಅಟೋಬೆ ಲೀ ಸ್ಪ್ರಿಂಗ್ಸ್ ಮಾಡ್ತಾಯಿದ್ವಿ ಅವರೆಲ್ಲ ಎಮ್ ಟೆಕ್ನವರು ಎಲ್ಲ ಬಂದರು ಆದರೆ ಕಮರ್ಷಿಯಲಿ ನಾವು ಹೇಳ್ದಂಗೆ ಕೇಳಲಿಲ್ಲ ಹಾಗಾಗಿ ಭಾಳ ದೊಡ್ಡ ದುರಂತ ಆಯಿತು ಅದೊಂದು ಕ್ಲೋಸ್ ಮಾಡಿದ್ವಿ ಮತ್ತೊಂದು ಒಂದು ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಾಯಿದ್ವಿ ಬ್ಯಾಂಗ್ಳೂರಲ್ಲಿ ಎಕ್ಸ್ಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಅಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಾಯಿತು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಕೊರಿಯಾ ಕಾಂಪಿಟೇಷನ್ ಜಾಸ್ತಿ ಆಯಿತು ಅದನ್ನು ಒಂದು ಕ್ಲೋಸ್ ಮಾಡಿದ್ವಿ ಏನಾದರೂ ಆ ಥರ ಮಿಸ್ಟೇಕ್ಸ್ ಆಗಿದ್ದರೆ ಯಾರು ನಾವು ಹೇಳಿದ್ದ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋದಕ್ಕೆ ಇಷ್ಟಪಟ್ಟಿಲ್ಲ ಅಂಥ ಕಡೆ ತೊಂದರೆ ಆಗಿದೆ ಅದು ಬಿಟ್ಟರೆ ಈಗಿರ್ತಕ್ಕಂಥ ಎಲ್ಲ ಟೀಮ್ ಕೂಡ ಎಲ್ಲರೂ ಕೂಡ ಜೀವನಕ್ಕೋಸ್ಕರ ಕೈಗಾರಿಕೆ ಆದ ಆಶ್ರಯಿಸಿರೋರು ಮತ್ತು ಏನಾದರೂ ಮಾಡಬೇಕು ಅನ್ನೋ ಒಂದು ಛಲ ಇಟ್ಕೊಂಡಿರೋರು ಹಾಗಾಗಿ ಅದ್ರ ಮೂಲಕ ನಾವು ಸಕ್ಸಸ್ ಆ್ಯಸ್ ಎ ಟೀಮ್ ಸಕ್ಸಸ್ ಆಗಿದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಮ್ಮೆ ಹಿಂತಿರುಗಿ ನೋಡಿದಾಗ ಜೀವನವನ್ನು ಬದುಕು ಅಂತ ಅನಿಸ್ತಾ ಇದೆಯಾ ಸರ್ ಡೆಫಿನೆಟ್ಲಿ ಯಾಕೆಂದರೆ ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮನ್ನು ನಂಬಿ ಇವತ್ತು ಮೂರು ಸಾವಿರ ಫ್ಯಾಮಿಲಿ ಇದೆ ಆ ಮೂರು ಸಾವಿರ ಫ್ಯಾಮಿಲಿ ನಾ ಹೇಳಿದ್ದಲ್ಲ ಪಿ ಎ ಎಸ್ ಎಲ್ ಎಮ್ ಪಿ ಎಮ್ ಅಂತ ಕಂಪ್ನಿಗಳೇ ಕ್ಲೋಸ್ ಆಗಿದೆ ನಾವು ಸಣ್ಣ ಸಣ್ಣ ಪ್ರಯತ್ನದಿಂದ ಒಂದು ಮೂರು ಸಾವಿರ ಜನ ನೆಮ್ಮದಿಯಿಂದ ಇರೋಂಗಾಗಿದೆಯಲ್ಲ ಅನ್ನೋದು ಮತ್ತು ಯಾರಿಗೇ ಆದ್ರೂ ಇಲ್ಲಿ ಹೋದರೆ ಒಂದು ಒಳ್ಳೆ ಸಂಸ್ಕಾರ ಸಿಗತ್ತೆ ನಾವಿಲ್ಲಿ ಭಾಳ ದೊಡ್ಡ ಸ್ಯಾಲ್ರಿ ಕೊಡದೇ ಇರ್ಬೋದು ಆದರೆ ನಾವು ಕೊಡ್ತಾ ಇರತಕ್ಕಂಥದ್ದು ಇಸ್ ಕಂಪೇರೆಬಲ್ ಟು ಎನಿ ಅದರ್ ಗುಡ್ ಕಂಪನಿ ಅಂದರೆ ಯಾವುದೇ ಒಂದು ಸಂಸ್ಥೆ ಉದಾಹರಣೆಗೆ ಅದು ವಿಪ್ರೋ ಇರ್ಬೋದು ಅಥವಾ ಎಲ್ ಎನ್ ಟಿ ಅವ್ರಿಗೆ ಕೊಡೋದಕ್ಕಿಂತ ಏನು ಕಡಿಮೆ ಏನಿಲ್ಲ ಅದು ಆ ರೀತಿಯ ಒಂದು ಸಂಸ್ಕಾರ ನಾವು ಬೆಳೆಸಿದ್ದೀವಿ ಹಾಗಾಗಿ ಜನಗಳಿಗೂ ಕೂಡ ನಮ್ಮ ಸಂಸ್ಥೆಗಳ ಬಗ್ಗೆ ಒಳ್ಳೆಯ ಭಾವನೆ ಇದೆ ಅದೇ ನಮಗೆ ಸಮಾಧಾನ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದು ಮಾತು ಹೇಳಿದೆ ನಾನು ನಿಮಗೆ ನನಗೆ ಬಹಳ ಹೆಮ್ಮೆ ಜೊತೆಗೆ ಖುಷಿ ಕೂಡ ಆಗ್ತಾಯಿದೆ ರಾಜ್ಯಕ್ಕೆ ನಾನು ನಿಮ್ಮನ್ನು ಪರಿಚಯ ಮಾಡಿಕೊಡ್ತಿರೋದಕ್ಕೆ ಈ ಮೂಲಕ ಸಾಕಷ್ಟು ಕನಸುಗಳನ್ನು ತಾವು ಕೂಡ ಇನ್ನೂ ಕಟ್ಕೊಂಡಿದ್ದೀರಿ ನಾಡಿಗೆ ಮಾತ್ರ ಅಲ್ಲ ದೇಶಕ್ಕೆ ನಿಮ್ಮಿಂದ ಮತ್ತಷ್ಟು ಮಗದಷ್ಟು ಸೇವೆಗಳು ಸಿಗ್ತಾ ಬರಲಿ ಹಾಗೆಯೇ ತಾವು ಇನ್ನೂ ಕಂಡಂಥ ಎಲ್ಲ ಕನಸುಗಳು ಕೂಡ ನನ್ನ ಸಾಗಲಿ ಅಂತ ನಾನು ಮತ್ತೊಮ್ಮೆ ಮತ್ತೊಮ್ಮೆ ನಿಮಗೆ ಹಾರೈಸ್ತಾ ಇದ್ದೀನಿ ಸರ್ ಧನ್ಯವಾದ ಎಸ್ ಇದು ಈ ವಾರದ ನಾನು ನನ್ನ ಸಾಧನೆ ಕಾರ್ಯಕ್ರಮದ ಸಾಧಕರು ಹಾಗಿದ್ರೆ ಮುಂದಿನ ಎಪಿಸೋಡ್ನಲ್ಲಿ ನನ್ನ ಜೊತೆಗಿರುವಂಥ ಆ ಸಾಧಕರು ಯಾರು ನೋಡ್ತಾ ಇರಿ ನ್ಯೂಸ್ ಫಾಸ್ಟ್ ಪ್ರತಿ ಕ್ಷಣ నిమ్ముంది